ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳಷ್ಟೇ ಬಾಕಿ. ತನ್ನ ನೆಲೆಯೇ ಇಲ್ಲದಂತಹ ತಮಿಳುನಾಡಿನಲ್ಲಿ ಕಮಲ ಅರಳಿಸೋಕೆ ಬಿಜೆಪಿ ನಾನಾ ರೀತಿಯ ತಂತ್ರಗಳನ್ನು ಹೆಣಿತಾ ಇದೆ. ದ್ರಾವಿಡ ಚಳವಳಿ ಮೂಲಕ ಹುಟ್ಟಿದ ಪಕ್ಷಗಳು ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಬಂದಿವೆ. ಕಾಂಗ್ರೆಸ್ ಒಂದು ಹಂತದಲ್ಲಿ ತನ್ನ ನೆಲೆಯನ್ನು ಹೊಂದಿದ್ರೂ ಕೂಡ ಬಿಜೆಪಿಗೆ ಅಲ್ಲಿ ನೆಲೆ ಇಲ್ಲ. ದ್ರಾವಿಡ ಸಿದ್ಧಾಂತವನ್ನು ನಂಬಿರುವ ತಮಿಳರು ಬಿಜೆಪಿಯ ಕೋಮುವಾದವನ್ನು ಹತ್ತಿರಕ್ಕೂ ಬಿಟ್ಟುಕೊಂಡಿಲ್ಲ. ಇತ್ತೀಚೆಗೆ ಬಿಜೆಪಿ ಜೊತೆ NDA ಮೈತ್ರಿಕೂಟದ ಭಾಗವಾಗಿದ್ದ AIADMK ಕೂಟ ಬಿಜೆಪಿ ಜೊತೆಗಿನ ಸಖ್ಯ ತೊರೆದಿದೆ. ಈಗ ರಾಜ್ಯದಲ್ಲಿ ಬಿಜೆಪಿ ಏಕಾಂಗಿಯಾಗಿದೆ. ತಮಿಳಿಗರನ್ನು ಬಿಜೆಪಿಯತ್ತ ಸೆಳೆಯೋಕೆ ಹೊಸ ಹೊಸ ಹೆಜ್ಜೆಗಳನ್ನು ಇಡಲಾಗ್ತಾ ಇದೆ. ಆದರೆ ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿ ಪಕ್ಷದ ಜವಾಬ್ದಾರಿ ಹೊತ್ತಿರುವಂಥ IPS ಮಾಜಿ ಅಧಿಕಾರಿ ಕೆ ಅಣ್ಣಾಮಲೈ ಬಿರುಗಾಳಿ ಎಬ್ಬಿಸಿದ್ದಾರೆ. ಬಿಜೆಪಿ ಅದೆಷ್ಟೇ ಸರ್ಕಸ್ ಮಾಡಿದ್ರು, ಅದೆಷ್ಟೇ ಕಸರತ್ತು ನಡೆಸಿದರೂ ದಕ್ಷಿಣ ಭಾರತದಲ್ಲಿ ನೆಲೆಯೇ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಒಂದು ಮಟ್ಟಕ್ಕೆ ಹವಾ ಇದೆ ಅಂದರೂ ಕೂಡ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಪ್ರಮುಖ ರಾಜ್ಯವಾಗಿ ತಮಿಳುನಾಡಿನಲ್ಲಿ ಗೆಲುವು ಸಾಧಿಸೋಕೆ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ. ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವರಿಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ. ಅದರಲ್ಲೂ ಕೆ ಅಣ್ಣಾಮಲೈ ಅವರು ಈಗಾಗಲೇ ತಮಿಳುನಾಡಿನ ಪೂರ್ತಿ ಎನ್ ಮಕ್ಕಳ ಹೆಸರಲ್ಲಿ ಬೃಹತ್ ಯಾತ್ರೆ ಕೂಡ ಮಾಡಿ ಬಿಜೆಪಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದು ಪ್ರಧಾನಿ ಮೋದಿ ಅವರಿಂದ ಬಹಿರಂಗವಾಗಿಯೇ ಬೆನ್ನು ತಡೆಸ್ಕೊಂಡ್ರು. ಎನ್ ಮಕ್ಕಳ್ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. February 27 ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರ ಬೃಹತ್ ಯಾತ್ರೆ ಕೊನೆಗೊಂಡಿತ್ತು. ರಾಜ್ಯವ್ಯಾಪಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕೆ ಅಣ್ಣಾಮಲೈ ಅವರಿಗೆ ಪ್ರಧಾನಿ ಮೋದಿ ಅವರು ಸಾಥ್ ನೀಡಿದರು. ಈ ವೇಳೆ ವೇದಿಕೆ ಮೇಲೆ ಲಕ್ಷಾಂತರ ಜನರು ಎದುರು ಪ್ರಧಾನಿ ಮೋದಿ ಅವರು ಅಣ್ಣಾಮಲೈ ಅವರ ಬೆನ್ನು ತಟ್ಟಿದರು. ಅಲ್ಲದೆ ಕೈ ಹಿಡಿದು ಅಣ್ಣಾಮಲೈ ಕಾರ್ಯಕ್ಕಾಗಿ ಭೇಷ್ ಎನ್ನುವಂತೆ ಅವರು ಸಂಬೋಧಿಸಿದರು. ಇಷ್ಟೆಲ್ಲ ಬೆಳವಣಿಗೆ ಬಳಿಕ ಅಣ್ಣಾಮಲೈ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಎಂದೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಅಣ್ಣಾಮಲೈ ಮಾತನಾಡಿದ್ದಾರೆ. ನಮ್ಮದು ಕಾರ್ಯಕರ್ತರ ಪಕ್ಷ, ದೆಹಲಿಯ ನಮ್ಮ ಹಿರಿಯ ನಾಯಕರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ಸೂಚಿಸಿದರೆ ಅದನ್ನು ಪಾಲಿಸೋದಷ್ಟೇ ನನ್ನ ಕರ್ತವ್ಯ ಅಂತ ಅಣ್ಣಾಮಲೈ ಚುನಾವಣೆಯ ಸ್ಪರ್ಧೆಯ ವಿಚಾರದಲ್ಲಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ. ಆದರೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರದ ಮೇಲೆ ತಮಿಳುನಾಡಿನಲ್ಲಿ ಕಮಲದ ಅಲೆ ಬೀಸಿದೆ ಅನ್ನೋದನ್ನು ಸಮೀಕ್ಷೆಗಳೇ ಹೇಳ್ತಾ ಇವೆ. ಫೆಡರಲ್ ಪುತಿಯ ತಲಮುರೈ ಸಮೀಕ್ಷೆಯ ಪ್ರಕಾರ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸುಧಾರಿಸ್ಕೊಳ್ತಾ ಇದೆ. ಆಡಳಿತಾರೂಢ DMK ಮತ್ತು ವಿರೋಧ ಪಕ್ಷ AIADMK ಎರಡೂ ಪಕ್ಷಗಳ ವೋಟ್ ಶೇರ್ ಇಳಿಕೆಯಾಗಲಿದೆ. ಇನ್ನೊಂದು ಕಡೆ ಬಿಜೆಪಿಯ ಜನಪ್ರಿಯತೆ ಹೆಚ್ಚಾಗಲಿದೆ. ಬಿಜೆಪಿಯ ವೋಟ್ ಶೇರ್ 2019 3.71 ಇದ್ದದ್ದು 2024 18.48% ವೃದ್ಧಿಯಾಗಲಿದೆ. ಹಾಗೆಯೇ ಒಟ್ಟು 39 ಲೋಕಸಭಾ ಸ್ಥಾನಗಳ ಪೈಕಿ DMK 29-31, BJP 4-6 ಮತ್ತು AIADMK 4-6 ಸ್ಥಾನವನ್ನು ಪಡೆಯಬಹುದು ಅಂತ ಹೇಳಲಾಗಿದೆ. ಸೆಂಟ್ರಲ್ ತಮಿಳುನಾಡು ಹೊರತುಪಡಿಸಿ ಮಿಕ್ಕ ವಲಯಗಳಲ್ಲಿ BJP ಅಕೌಂಟ್ ಓಪನ್ ಮಾಡುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಯಲ್ಲಿ ಉಲ್ಲೇಖವಾಗಿದೆ. ಒಟ್ಟಿನಲ್ಲಿ ತಮಿಳುನಾಡು ರಾಜ್ಯಾಧ್ಯಕ್ಷರಾದ ಬಳಿಕ ಅಣ್ಣಾಮಲೈ ಅವರು ತಮಿಳುನಾಡಿನಾದ್ಯಂತ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ. ದ್ರಾವಿಡ ಪಕ್ಷಗಳ ಆಡಳಿತಾರೂಢ DMK ಮತ್ತು ತಮ್ಮ ಸಖ್ಯ ತೋರಿದಂತಹ AIADMK ಆಡಳಿತದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ತಮಿಳುನಾಡಿನಲ್ಲಿ ಹುಟ್ಟಿ ಬೆಳೆದಿದ್ದ ಅಣ್ಣಾಮಲೈ ಸಾಮಾನ್ಯ ತಮಿಳುಗರು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲೇ ಮಾತನಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ಕೂಡ ಅಣ್ಣಾಮಲೈ ಹವಾ ಜೋರಾಗಿಯೇ ಇದೆ. ಲೋಕಸಭಾ ಚುನಾವಣೆ ಬಳಿಕ ಅಸಲಿ ಪಿಕ್ಚರ್ ಸಿಗುತ್ತೆ.